ಸಚಿವ ಸಂಪುಟ ಯಾವಾಗ ಬದಲಾವಣೆ ಮಾಡಬೇಕು, ಯಾವಾಗ ಆಗುತ್ತೆ, ಅವೆಲ್ಲವೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಒಳಪಟ್ಟಂತಹದ್ದು. ಅವರು ಯಾವಾಗ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಏನು ತೀರ್ಮಾನ ತಗೊಂಡ್ರು ಕೂಡ ನಮ್ಮೆಲ್ಲರದ್ದು ಆ ವಿಚಾರದಲ್ಲಿ ಸಹಕಾರ ಇದೆ. ನೋಡಿ, ಈಗ ಆ ಪಕ್ಷ ಇವತ್ತು ಗೊಂದಲಗಳಿಂದ ಕೂಡಿದ್ದಾವೆ ಬೇರೆ ಪಕ್ಷಗಳು. ಉದಾಹರಣೆಗೆ ರಾಜ್ಯದಲ್ಲಿ ಹೊಸ ವಿಧಾನಸಭೆ ಆಯ್ಕೆ ಆಗಿ ಮೇ 13ನೇ ತಾರೀಕು ಇವತ್ತಿಗೆ 100 ದಿನ ಕಳೆದಿದೆ, ಸರಿನಾ? 100 ದಿನ ಕಳೆದರೂ ಕೂಡ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಒಂದು ವಿರೋಧ ಪಕ್ಷದ ನಾಯಕರನ್ನು ನೇಮಕ ಮಾಡಲಿಕ್ಕೆ ಆಗದೇ ಇರುವಷ್ಟು ದುಸ್ಥಿತಿಯಲ್ಲಿ ಬಿ ಜೆ ಪಿಯವರು ಇದ್ದಾರೆ. ಎಷ್ಟು ಗೊಂದಲದ ಗೂಡಾಗಿದೆ. ಅವರಿಗೆ ಒಂದು ಸಂವಿಧಾನಾತ್ಮಕವಾದಂಥ ಹುದ್ದೆ, ವಿರೋಧ ಪಕ್ಷದ ನಾಯಕ, ಅದನ್ನು ಭರ್ತಿ ಮಾಡೋದಕ್ಕೆ 100 ದಿನ ಆಗಿ ಕೂಡ ಇವತ್ತುವರೆಗೂ ಸಾಧ್ಯ ಆಗಿಲ್ಲದೇ ಇರೋದು ಇದು ಒಂಥರ ರಾಜ್ಯಕ್ಕೆ ಅಪಮಾನ. ಯಾಕೆ ಅಂದರೆ ನಾವು ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ನಾವು ಅದನ್ನೇ ಫಾಲೋ ಮಾಡ್ತೇವೆ. ಈ ವಿರೋಧ ಪಕ್ಷದ ನಾಯಕರು ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತಾರೆ, ಅಂದರೆ ಚೀಫ್ ಮಿನಿಸ್ಟರ್ಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿ ಅವ್ರ ಮೇಲಿದೆ. ಇವತ್ತು ನಾವು ಕರ್ನಾಟಕದಲ್ಲಿ ಗವರ್ನರ್ ಅಡ್ರೆಸ್ಸನ್ನು ಪಾಸ್ ಮಾಡಿದ್ದೀವಿ ಅಸೆಂಬ್ಲಿಯಲ್ಲಿ, ಕರ್ನಾಟಕದ ಬಜೆಟನ್ನು ಪಾಸ್ ಮಾಡಿದ್ದೀವಿ ಅಸೆಂಬ್ಲಿಯಲ್ಲಿ. ವಿರೋಧ ಪಕ್ಷದ ನಾಯಕರೇ ಇಲ್ಲ, ಖಾಲಿ ಕುರ್ಚಿ ಬಿದ್ದಿದೆ. ಬಿ ಜೆ ಪಿಯವರು ಎಷ್ಟು ಆಂತರಿಕ ಕಚ್ಚಾಟದಲ್ಲಿ ಮುಳುಗಿದ್ದಾರೆ ಹಾಗೂ ಅಧಿಕಾರದ ಒಂದು ಗೊಂದಲದಲ್ಲಿದ್ದಾರೆ ಅಂತ ಹೇಳಿದ್ರೆ ಒಂದು ವಿರೋಧ ಪಕ್ಷದ ನಾಯಕರನ್ನು ಮಾಡೋಕ್ಕೆ ಆಗಿಲ್ಲ ಇಲ್ಲಿವರೆಗೆ. ಹಾಗೆ ಅವರಿಗೆ ಪಕ್ಷದ ಅಧ್ಯಕ್ಷರು ಅದು ಆಂತರಿಕ ವಿಚಾರ ಬಿಡಿ, ಆದರೆ ಅದನ್ನು ಮಾಡೋಕ್ಕಾಗಿಲ್ಲ ಅವರಿಗೆ. ಈ ಥರ ಗೊಂದಲದ ಗೂಡಾಗಿರೋದ್ರಿಂದ ಸ್ವಾಭಾವಿಕವಾಗಿ ಅವರ ಕೆಲವು ಶಾಸಕರು ಅವರ ಪಕ್ಷದ ಮೇಲೆ ಆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಹಾಗೆ ಜನತಾದಳದಲ್ಲೂ ಅಷ್ಟೇ, ಅವರು ಒಂದೊಂದು ದಿನ ಆ್ಯಕ್ಟಿವ್ ಇರ್ತಾರೆ, ಮತ್ತು ಯಾವಾಗ ಆ್ಯಕ್ಟಿವ್ ಆಗ್ತಾರೆ ಗೊತ್ತಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಇವತ್ತು ಕಾಂಗ್ರೆಸ್ಸು ಭಾಳ ಜನಪರ ಆಡಳಿತ ಕೊಡೋದಕ್ಕೆ, ಜನರ ಮಾತು ನಿರೀಕ್ಷೆ ಈಡೇರಿಸೋದಕ್ಕೆ ದೃಢವಾದಂಥ ಹೆಜ್ಜೆ ಇಟ್ಟಿರೋದ್ರಿಂದ ಸ್ವಾಭಾವಿಕವಾಗಿ ಬೇರೆ ಪಕ್ಷದ ಶಾಸಕರು ನಮ್ಮ ಕಡೆಗೆ ಬರೋದಕ್ಕೆ ಆಲೋಚನೆ ಮಾಡ್ತಾ ಇರಬಹುದು. ನಾನು ಯಾರ ಹತ್ರ ಮಾತಾಡಿಲ್ಲ, ನನಗೆ ಯಾವುದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇಲ್ಲ. ಸೊ ಆದರೆ ನೋಡಿ, ನಾನು ಇಲ್ಲದೇ ಇರೋ ಮಾಹಿತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಬೇರೆ ಪಕ್ಷಗಳಲ್ಲಿ ಇವತ್ತು ಸ್ಪಷ್ಟತೆ ಇಲ್ಲ, ಗೊಂದಲದ ಗೂಡಾಗಿದ್ದಾವೆ, ಅವರ ಭವಿಷ್ಯನೂ ಕೂಡ ಮಂಕಾಗಿದೆ. ಸೊ ಈ ಎಲ್ಲ ಕಾರಣಗಳಿಂದ ಬಹುಶಃ ವಿಚಾರ ಮಾಡ್ತಾ ಇರ್ಬೋದು, ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಸೊ ಹಾಗಾಗಿ ಇರಬಹುದು, ಅದನ್ನು ಅದರ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ನಾನು ಸೇರಿಸ್ಕೊಳ್ಬೇಕು ಬಿಡಬೇಕು ಅಂತ ಹೇಳೋದಕ್ಕೆ ನಾನು ಅಂತ ಯಾವುದು ಸ್ಥಾನದಲ್ಲಿ ಇಲ್ಲ. ಅದು ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರು ಮತ್ತು AICCನವರ ನಡುವೆ ಇರತಕ್ಕಂಥ ವಿಚಾರ. ನನಗಂತೂ ಪರ್ಸನಲ್ ಆಗಿ ಯಾರು ಬರ್ತೀವಿ ಅಂತ ನನ್ನ ಹತ್ರ ಮಾತಾಡಿಲ್ಲ, ಹಾಗಾಗಿ ಅದನ್ನ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ.